ಎಸ್, ಕನ್ನಡ ರಾಜ್ಯೋತ್ಸವ ದಿನದಂದೇ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನ ಹೃದಯ ಭಾಗ ರಾಜಾಜಿನಗರದ ಸುರು ರೇಣುಕಾಚಾರ್ಯ ವೃತ್ತದ ಬಳಿ ಕನ್ನಡ ಧ್ವಜಕ್ಕೆ ದಿಕ್ಕಿಲ್ಲದ ಹಾಗಾಗಿದೆ. ಕನ್ನಡ ಜಲ ನೆಲ ಹೋರಾಡುವ ಅನೇಕರಿದ್ರು, ಸರ್ಕಾರ ಕನ್ನಡ ಧ್ವಜ ಕನ್ನಡಕ್ಕಾಗಿ ಕೋಟಿ ಕೋಟಿ ಹಣವನ್ನು ವೆಚ್ಚ ಮಾಡ್ತವೆ. ಆದರೆ ಬೆಂಗಳೂರಿನ ಹೃದಯ ಭಾಗ ಭಾಷಂ ಸರ್ಕಲ್ ಸುಜಾತ ಬಳಿ ಇರುವ ಜಗದ್ಗುರು ರೇಣುಕಾಚಾರ್ಯ ವೃತ್ತದ ಬಳಿ ಈ ರೀತಿ ಕಂಡು ಬಂದಿದ್ದು ವಿಪರ್ಯಾಸವೇ ಸರಿ. ಇನ್ನೂ ಕನ್ನಡ ಪರ ಸಂಘಟನೆಗಳು ಮತ್ತು ಸರ್ಕಾರಗಳು ಕೋಟಿ ಕೋಟಿ ಹಣವನ್ನು ವೆಚ್ಚ ಮಾಡಿದರೂ ಕೂಡ ಇಂತಹ ಪರಿಸ್ಥಿತಿ ನಮ್ಮ ಧ್ವಜಕ್ಕೆ ಬರಬಾರ್ದೆಂದು ಈಗ ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಮಗೆ ನಾವು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ, ನೀವು ಕೂಡ ನೋಡ್ತಾ ಇದ್ದೀರಾ. ಬೆಂಗಳೂರಿನ ಹೃದಯ ಭಾಗದ ರಾಜಾಜಿನಗರ ಹತ್ತಿರ ಇರುವ ರೇಣುಕಾಚಾರ್ಯ ವೃತ್ತದಲ್ಲಿ ಈ ದೃಶ್ಯಾವಳಿಗಳು ಕಂಡು ಬಂದಿದ್ದು ವಿಪರ್ಯಾಸವೇ ಸರಿ. ಇನ್ನಾದರೂ ಸಂಬಂಧಪಟ್ಟ ಸಂಘಟನೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಬಾರ್ದೆಂದು ಇಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ನವೆಂಬರ್ 1 ಬಂದರೆ ಸಾಕು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಕನ್ನಡಕ್ಕಾಗಿ ಹೋರಾಡುವ ಅನೇಕರು ಕೂಡ ಬರ್ತಾರೆ, ಆದರೆ ಅನಾಥವಾಗಿ ಬಿದ್ದಿರುವ ಕನ್ನಡ ಧ್ವಜಗಳು ಸ್ತಂಭಗಳಲ್ಲಿ ಕಾಣ್ತಾ ಇರೋದು ವಿಪರ್ಯಾಸವೇ ಸರಿ. ಏನಾದರೂ ಸಂಬಂಧಪಟ್ಟ ಕನ್ನಡ ಪರ ಹೋರಾಟಗಾರರು, ಸರ್ಕಾರದ ಅಧಿಕಾರಿಗಳು ಅಥವಾ BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಧ್ವಜವನ್ನು ಬದಲಾಯಿಸ್ತಾರಾ ಇಲ್ಲ ಎಂಬುದು ಕಾದು ನೋಡೋಣ.